ಈಗ ನೀನು ಆ ಕಣ್ಣೀರು ಒರೆಸ್ಕೊಳ್ಳಿಲ್ಲ ಅಂದ್ರೆ ಕೊಡ್ತೀನೊಂದು. ಅಳಬಾರ್ದು. ನಾನೆಷ್ಟು ಅದೃಷ್ಟವಂತೆ ಅಲ್ವೇನ್ರ? ಯಾಕಂತ ಸ್ವಲ್ಪ ಬಿಡ್ಸ್ ಹೇಳೆ, ನಾವು ಕೇಳ್ತೀವಿ. ನಾನು ಹುಟ್ಟಿದಾಗ ಕೆಲವರಿಗೆ ಅನಿಷ್ಟ ಆಗಿದ್ನ, ಅದೇ ಅನಿಷ್ಟನ ನನ್ನಮ್ಮ ಇಲ್ಲಿವರೆಗೂ ಸಾಕಿದಾಳ. ನಾನು ಅಲ್ಲಿಂದ ಬೆಂಗಳೂರಿಗೆ ಬರೋವರೆಗೂ ನನ್ನ ಜೀವನ, ನನ್ನ ಪ್ರಪಂಚ, ನನ್ನ ನಗು, ಖುಷಿ ಎಲ್ಲನೂ ನನ್ನ ಅಮ್ಮನೇ ಆಗಿದ್ಲ. ಬೆಂಗಳೂರಿಗೆ ಬಂದ್ಮೇಲೆ ನನ್ನ ಪ್ರಪಂಚ ಇಷ್ಟೊಂದು ವಿಸ್ತಾರ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟು ದೊಡ್ಡ ಕುಟುಂಬದವ್ರ ಪ್ರೀತಿ ಗಳಿಸ್ತೀನಿ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಹುಟ್ಟಿದಾಗಿಂದ ನನ್ನ ಅಪ್ಪನೇ ನಾನು ನೋಡಿಲ್ಲ. ಆದ್ರೆ ಇಲ್ಲಿ ಪ್ರತಿ ಸಲ ನನ್ನ ದೊಡ್ಡಪ್ಪವ್ರೆ ಅಂತ ಕರೆಯುವಾಗ ನನಗೆ ಅಪ್ಪವ್ರ ಸ್ಥಾನ ಕೊಟ್ಟಿದ್ದಾರೆ ಅಂತ ತುಂಬಾ ಖುಷಿ ಆಗ್ತದ. ಅಮ್ಮನ್ ಬಿಟ್ಟಿರ್ತೀನಿ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ಇಲ್ಲಿ ತಾರಮ್ಮವರು, ಲಕ್ಷ್ಮಮ್ಮ ಅವರು ನೋಡಿ ನನಗೆ ನನ್ನ ಅಮ್ಮನೇ ನೋಡ್ದಂಗೆ ಆಗ್ತದ. ನಾನು ಪ್ರತಿ ಸಲ ಏನಾದರೂ ತಪ್ಪು ಮಾಡಿದಾಗ ಪ್ರಣತಿ ಅಕ್ಕವರು, ದೀಪ್ತಿ ಅಕ್ಕವರು ನನಗೆ ತಿದ್ದಿ ಬುದ್ಧಿ ಹೇಳಿದಾರ. ಅವ್ರು ನನಗೆ ಅಕ್ಕಂದ್ರಿಗಿಂತ ಹೆಚ್ಚು. ಅದೇನೋ ಅಂತಾರಲ್ಲ ಇಂಗ್ಲೀಷ್ನಾಗೆ, ಗಾರಿಡಾನ್ ಅಂತ. ಅಯ್ಯೋ ಹೂವಿ, ಅದು ಗಾಡಿ ಡ್ಯಾನ್ಸ್ ಅಲ್ಲ ಕಣೆ, ಗಾರ್ಡಿಯನ್ಸ್. ಹಾ ಅದೇ, ನೀವೆಲ್ಲರೂ ನನಗೆ ಗಾರ್ಡಿಯನ್ ಗಳಿದ್ದಂಗ. ಹೂವಿ ಒಂಥರ ಆಲ್ರೌಂಡರ್. ಅವಳಿಗೆ ಗೊತ್ತಿಲ್ಲದೆ ಇರೋ ವಿದ್ಯೆನೇ ಇಲ್ಲ, ಜೀವ ಇಲ್ಲದೆ ಇರೋ ವಸ್ತುಗಳು ಅವಳನ್ನ ಪ್ರೀತಿ ಮಾಡ್ತವೆ ಅಂದಮೇಲೆ ಇನ್ ಜೀವ ಇರೋ ಈ ಮನೆ ಸದಸ್ಯರು ಅವಳನ್ನ ಪ್ರೀತಿ ಮಾಡದೆ ಇರ್ತಾರ? ಪ್ರೀತಿಗೆ ಪ್ರೀತಿ ಮಾತ್ರ ಪ್ರತ್ಯುತ್ತರವಾಗಿರುತ್ತೆ, ಅದಕ್ಕೆ ಸರಿ ಸಾಟಿ ಬೇರೆ ಯಾವುದು ಇಲ್ಲ. ಸಾರಿ ಮಾಲಿನಿ, ನೀನು ಯಾವಾಗ ಬಂದೆ? ಪ್ರೀತಿಗೆ ಪ್ರೀತಿ ಅಂತ ಹೇಳ್ತಿದ್ನಲ್ಲ, ಆಗ್ಲೇ ಬಂದೆ. ಏನದು ರಾಹುಲ್? ಅದ ರಾಹುಲು ಪ್ರೀತಿಗೆ ಪ್ರೀತಿನೇ ಪ್ರತಿ ಉತ್ತರ ಆಗಿರುತ್ತೆ ಅಂತ ಹೇಳ್ತಿದ್ದ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಾತು? ಬಾ ಮಾಲಿನಿ, ನೀನು ನಮ್ಮಲ್ಲಿ ಭಾಗಿಯಾಗು. ಇವತ್ತು ಹೂವಿ ಸಾಹಸನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವೆರಿ ಗುಡ್, ಅದಕ್ಕೂ ಒಂದು ದಿನ ಅಂತ ಫಿಕ್ಸ್ ಮಾಡಿಬಿಡಿ, ನಾನೇ ಐಡಿಯಾ ಕೊಡ್ತೀನಿ. ದ ಗ್ರೇಟ್ ಹೂವಿ ಡೇ ಅಂತ ಸೆಲೆಬ್ರೇಟ್ ಮಾಡೋಣ. ಇದು ಒಳ್ಳೆ ಐಡಿಯಾ ಅಲ್ವಾ ಮಾಲಿನಿ? ಕರೆಕ್ಟಾಗಿ ಹೇಳಿದ್ಯಾ, ಆ ಥರ ಮಾಡ್ಬೋದಲ್ವ ತಾರಾ? ಹೋ ಅಕ್ಕ, ಮಾಡಿದ್ರೆ ಅದಕ್ಕೊಂದು ತೂಕನೂ ಇರುತ್ತೆ. ಸಾಕು ಸಾಕು, ಜಾಸ್ತಿ ಹೊಗಳ್ಬೇಡಿ. ನಿಮ್ಮ ಹೊಗಳಿಕೆ ಕೇಳಿ ಕೇಳಿ ಅವಳಿಗೆ ಮಾತೇ ನಿಂತು ಹೋಗ್ಬಿಟ್ಟಿದೆ. ಏ ಅನಂತ, ಏನೇ ಆ ಕೈಲಿ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ಯಾ ಸ್ವೀಟನ್ನ? ತಿನ್ಸಯ್ಯ. Thank you.
ಒಂದು ಮನೇಲಿ ಒಬ್ಳೇ ರಾಣಿ ಇರ್ತಾಳೆ. ಆ ರಾಣಿ ಈಗ ಹೂವಿ ಆಗಿದ್ದಾಳೆ. ಒಂದು ಸ್ವಲ್ಪ ದಿನ ಅಷ್ಟೆ, ನೀನು ಅವಳ ಸೇವಕಿ ಆಗಿರ್ತೀಯ. ಹೂವಿ ಅಳು ನಿಲ್ಸು ಅಂತ ಹೇಳಲಿಲ್ಲ. ನೀನ್ ಹೀಗೆ ಅಳ್ತಾ ಇದ್ರೆ ವೀಕ್ ಆಗೋಗ್ತೀಯ. ಅಕ್ಕ ಅವಳಿಗೆ ಒಂದ್ 2 ಲೀಟರ್ ನೀರ್ ಕುಡ್ಸೋಣ, ಸರಿ ಹೋಗ್ತಾಳ. ಹೂವಿ, ನಾವು ಸಂತೋಷವಾಗಿರೋವಾಗಲೂ ಕೂಡ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಆನಂದ ಬಾಷ್ಪ. ಆದ್ರೆ ಈಗ ನೀನು ನಿನ್ನ ಕಣ್ಣೀರು ಒರೆಸ್ಕೊಂಡ್ಬಿಡೋದು ಒಳ್ಳೇದು. ಇಲ್ಲದಿದ್ರೆ ಇವರೆಲ್ಲ ಹೀಗೆ ನಿನ್ನನ್ನು ತಮಾಷೆ ಮಾಡ್ತಾನೆ ಇರ್ತಾರೆ. ಹೂವಿ ನಗ್ತಾ ಇದ್ರೆ ಇಡೀ ಮನೆ ನಗ್ತಾ ಇರುತ್ತೆ. ಏನಪ್ಪ ಇಷ್ಟು ಧೈರ್ಯವಂತೆ ನಮ್ ಹೂವಿಗೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ನಂಗೂ ಆಶ್ಚರ್ಯ ಆಗುತ್ತಪ್ಪ. ಮಾಲಿನಿಯ ಕೋರ್ ಧೈರ್ಯದ ಮುಂದೆ ನನ್ ಧೈರ್ಯ ಏನು ಅಲ್ರ. ಅವ್ರ ಗತ್ತು, ಅವ್ರು ತಗೊಳ್ಳೋ ನಿರ್ಧಾರಗಳು ನನಗ್ ಸ್ಯಾನೆ ಇಷ್ಟ ಆಗ್ತದ. ನಾನು ಅವ್ರ ಹಾಗೆ ಇರ್ಬೇಕು ಅಂತ ಅನ್ನಿಸ್ತದ. ನಾನು ಇಂಥ ಸವಾಲನ್ನ ಒಂದೇ ದಿನ ಎದುರಿಸಿರೋದು, ಆದರೆ ಮಾಲಿನಿ ಅಕ್ಕೋರು ಇಂಥ ಸವಾಲುಗಳನ್ನ ದಿವಸ ಎದುರಿಸ್ತಾ ಇರ್ತಾರ. ನಾನು ಅವರಿಂದ ಕಲಿಯೋದು ಸಾಕಷ್ಟದ. ಇಲ್ಲ ಹೂವಿ, ನಿನ್ನಿಂದ ಕಲಿಯೋದು ತುಂಬ ಇದೆ. ನಿನ್ನ ತಲೆ ಇದೆಯಲ್ಲ, ತುಂಬ ಬೆಲೆ ಬಾಳುವಂಥದ್ದು. ಅದರೊಳಗಡೆ ಮುಚ್ಚಿಟ್ಟಿರೋ ಸತ್ಯಗಳು ಮುಚ್ಚಿಟ್ಟಿರೋ ಐಡಿಯಾಗಳು ತುಂಬಾ ಬೆಲೆ ಬಾಳುವಂಥದ್ದು. ನೀವು ಒಬ್ಬರನ್ನೊಬ್ಬರನ್ನ ಹೊಗಳ್ತಾ ನಿಂತೀರಿ. ಡಿನ್ನರ್ ಯಾರು ರೆಡಿ ಮಾಡೋದು? ಬಾತರ ಅಕ್ಕ. ದೊಡ್ಡ ಮೋರ, ನಾವೆಲ್ಲರೂ ಇವತ್ತು ಮಾಡಿ ಮೇಲೆ ಹೋಗಿ ಚಂದ್ರನ್ ಬೆಳಕಲ್ಲಿ ಊಟ ಮಾಡೋಣವಾ? ಸೂಪರ್ ಐಡಿಯಾ, ಮಾಲಿನಿ ಕರೆಕ್ಟ್ ಆಗಿ ಹೇಳಿದ್ಲು. ಇಂಥ ಐಡಿಯಾಗಳೆಲ್ಲ ನಮ್ ಹೂವಿ ತಲೆಗೆ ಬರೋದು, ನಮ್ ತಲೆಗಳಿಗೆ ಹೊಳೆಯೋದೇ ಇಲ್ವಲ್ಲ. ಹಾಗೆ ಮಾಡೋಣ ಹೂವಿ. ಹೂವಿ ಬರ್ತಾ ಬರ್ತಾ ಯಾಕೋ ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ ಆಗಿ ಯೋಚನೆ ಮಾಡ್ತಾ ಇದ್ದಾಳೆ ಅನ್ಸ್ತಿದೆ ನಂಗೆ. ಪಾಪ ಬಿಡಮ್ಮ, ಅವಳನ್ನ ಯಾಕೆ ರೇಗಿಸ್ತೀರ? ಯಾಕ್ ಚಿಕ್ಕಪ್ಪ, ಹೂವಿ ಫುಲ್ ಸಪೋರ್ಟ್ ಮಾಡ್ತಿದ್ದೀರಾ? ಪ್ಲೀಸ್ ಅಮ್ಮೋರ, ಇದ್ ನನ್ ತುಂಬಾ ದಿನಗಳ ಆಸೆ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಷ್ಟೇ ತಾನೆ, ಅಲ್ಲೇ ಹೋಗಿ ಊಟ ಮಾಡಿದ್ರೆ ಆಯ್ತು ಬಿಡು. ಥ್ಯಾಂಕ್ ಯು ತಾರಮ್ಮೋರ. ಯಾರದು? ಹಲೋ, ಈಗ್ಲಾ? ಸರಿ ಬರ್ತೀನಿ ಅಣ್ಣ, ಸ್ವಲ್ಪ ಅಂಗಡಿ ಹತ್ರ ಅರ್ಜೆಂಟ್ ಆಗಿ ಹೋಗಂತೆ. ನೀವು ಶುರು ಮಾಡ್ಕೊಳ್ಳಿ, ಬಂದ್ಬಿಡ್ತೀನಿ. ಆಯ್ತು, ಬೇಗ ಬಾ. ಅಕ್ಕೋರ ಒಂದ್ ನಿಮಿಷ ತಗೊಳ್ರ. ಎಕ್ಸ್ಕ್ಯೂಸ್ ಮೀ.